ನಾವೆಷ್ಟೋ ಸತಿ ನಮಗೆ ಗೊತ್ತಿರೋರತ್ರ ಅಥವಾ ಫ್ರೆಂಡ್ಸ್ಗಳತ್ರ ಅವರು ಹೇಳಿದ್ದೇನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ನೀನು ಏನು ಹೇಳಿದೋದನ್ನ ರಿಪೀಟ್ ಮಾಡ್ತೀಯಾ ಅಂತ ಕೇಳ್ತೀವಿ ಅವರು ಬೇಜಾರು ಮಾಡ್ಕೊಳ್ಳಲ್ಲ ಯಾಕೆಂದ್ರೆ ಅವರು ನಮ್ಮ ಫ್ರೆಂಡ್ಸ್ ಆದ್ರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನೀವಿರೋ ಪೊಸಿಷನ್ ಗೆ ಪ್ರೊಫೆಷನಲಿಸಂ ಮೇಂಟೇನ್ ಮಾಡಬೇಕಾಗುತ್ತೆ ಸ್ಟ್ಯಾಂಡರ್ಡ್ಸ್ ಮತ್ತೆ ಡಿಗ್ನಿಟಿ ಇಂದ ಮಾತಾಡ್ತಾ ಇರಬೇಕಾಗುತ್ತೆ ಇಂತ ಟೈಮ್ ಅಲ್ಲಿ ನೀನು ಏನು ಹೇಳಿದೋದನ್ನ ರಿಪೀಟ್ ಮಾಡು ಅಂತ ಕೇಳಕಾಗುತ್ತಾ ಹೀಗೆ ನೀವು ಕೇಳಿದ್ರೆ ನಿಮಗೆ ಬರೋ ಆಪರ್ಚುನಿಟಿ ಸಹ ಮಿಸ್ ಆಗುತ್ತೆ ಸೋ ಈ ಎಪಿಸೋಡ್ ಅಲ್ಲಿ ಜನಗಳು ಹೇಳಿದನ್ನ ರಿಪೀಟ್ ಮಾಡಿ ಕೇಳೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಹೌ ಟು ಆಸ್ಕ್ ಪೀಪಲ್ ಟು ರಿಪೀಟ್ ದೆಮ್ ಸೆಲ್ಫ್ ಯಾರಾದರೂ ಕೇಳಿದನ್ನ ರಿಪೀಟ್ ಮಾಡು ಅಂತ ಕೇಳೋದಕ್ಕೆ ಹೇಗೆ ಹೇಳೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಸಾರಿ ಅಂತಾನೂ ಕೇಳಬಹುದು ಅಥವಾ ಎಕ್ಸ್ಕ್ಯೂಸ್ ಮೀ ಅಂತಾನೂ ಕೇಳಬಹುದು ಆದ್ರೆ ನೀವು ಯಾವ ಇಂಟೋನೇಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಮೇಲೆ ಕೇಳ್ತೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ಹೇಗೆ ಅಂತ ನಾನು ತೋರಿಸ್ಲಾ ಈಗ ಯಾರಾದರೂ ಪ್ರಶ್ನೆ ಕೇಳಿರ್ತಾರೆ ನಿಮಗೆ ಅರ್ಥ ಆಗಲ್ಲ ಐ ಆಮ್ ಸಾರಿ ಅಂತ ಹೇಳಿದ್ರೆ ನೀವು ನನ್ನನ್ನು ಕ್ಷಮಿಸು ಅಂತ ಹೇಳೋ ರೀತಿ ಇರುತ್ತೆ ಸಾರಿ ಅಂತ ಹೇಳಿದ್ರೆ ನೀನು ಹೇಳಿರೋದನ್ನ ರಿಪೀಟ್ ಮಾಡು ಅಂತ ಹೇಳುತ್ತೆ ಇದೇ ರೀತಿಯಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತಾನೂ ಕೇಳ್ಬೋದು ಎಕ್ಸ್ಕ್ಯೂಸ್ ಮೀ ಅಂತಂದ್ರೆ ನಾನು ಬರ್ತಾ ಇದ್ದೀನಿ ದಾರಿ ಬಿಡು ಅಂತ ಎಕ್ಸ್ಕ್ಯೂಸ್ ಮೀ ಅಂದ್ರೆ ನೀನ್ ಹೇಳಿದ್ ನನಗೆ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಹೇಳ್ತೀಯಾ ಅಂತ ಸಾರಿ ಅಂಡ್ ಎಕ್ಸ್ಕ್ಯೂಸ್ ಮೀ ತುಂಬಾ ಕಾಮನ್ ವರ್ಡ್ಸ್ ಆಗೋಯ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ಬೇಕು ಅಂತ ನೀವೇನಾದ್ರೂ ಅನ್ಕೊಳ್ತಿದ್ರೆ ನಾನು ನಿಮ್ಗೆ ಇನ್ನೂ ಸ್ವಲ್ಪ ಹೇಳ್ತೀನಿ ಪಾರ್ಡನ್ ಅಥವಾ ಐ ಬೆಗ್ ಯೋರ್ ಪಾರ್ಡನ್ ಅಂತ ಯೂಸ್ ಮಾಡ್ಬೋದು ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ಲಾ ಈಗ ನನ್ನ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿರ್ತೀನಿ ಟೀಚರ್ ಆಗಿ ಪ್ರಿನ್ಸಿಪಲ್ ಹೇಳಿರೋದು ನನ್ಗೇನೋ ಅರ್ಥ ಆಗಿರಲ್ಲ ಸೊ ನೀವು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ ಅಂತ ಕೇಳೋದಕ್ಕೆ ಪಾರ್ಡನ್ ಅಂತ ಕೇಳ್ತೀನಿ ಅದೇ ಸ್ಕೂಲ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡಿರ್ತಾರೆ ನನ್ನನ್ನ ಕ್ಷಮಿಸಿ ಅಂತ ಕೇಳೋದಕ್ಕೆ ಐ ಬೆಗ್ ಯೋರ್ ಪಾರ್ಡನ್ ಅಂತ ಹೇಳ್ತಾರೆ ಇದು ಯಾವುದೂ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಟೈಲಿಶ್ ಆಗಿ ಹೇಳ್ಕೊಡ್ಲಾ ನೀವು ಹೇಳಿದನ್ನ ರಿಪೀಟ್ ಮಾಡಿ ಅಂತ ಕೇಳೋದಕ್ಕೆ ಇಂಗ್ಲಿಷ್ ಅಲ್ಲಿ ವುಡ್ ಯು ಮೈಂಡ್ ರಿಪೀಟಿಂಗ್ ದಟ್ ವುಡ್ ಯು ಮೈಂಡ್ ರಿಪೀಟಿಂಗ್ ದಟ್ ಅಂತಾನು ಕೇಳ್ಬೋದು ಅಥವಾ ಐ ಆಮ್ ನಾಟ್ ಶೋರ್ ಇಫ್ ಐ ಫಾಲೋ ಯು ಐ ಆಮ್ ನಾಟ್ ಶೋರ್ ಇಫ್ ಐ ಫಾಲೋ ಯು ಅಂತಾನು ಕೂಡ ಕೇಳ್ಬೋದು ಸಾರಿ ಅನ್ನೋ ಒಂದು ವರ್ಡ್ ತುಂಬಾ ಕಾಮನ್ ಆಗಿದೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಸಾರಿಗೆ ಇನ್ನು ಬೆಟರ್ ಫ್ರೇಸಸ್ ನ ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಾರಿ ವಾಟ್ ವಾಸ್ ದಟ್ ಸಾರಿ ವಾಟ್ ವಾಸ್ ದಟ್ ಅಗೇನ್ ಸಾರಿ ವಾಟ್ ಡಿಡ್ ಯು ಸೇ ಸಾರಿ ವಾಟ್ ಡಿಡ್ ಯು ಜಸ್ಟ್ ಸೇ ಈ ಲಾಸ್ಟ್ ಫ್ರೇಸ್ ಅಲ್ಲಿ ಸಾರಿ ವಾಟ್ ಡಿಡ್ ಯು ಜಸ್ಟ್ ಸೇ ಅನ್ನೋದನ್ನ ನಾನು ಜಸ್ಟ್ ಸೇ ಅಂತ ಯೂಸ್ ಮಾಡಲಿಲ್ಲ ಜಸ್ಟ್ ಸೇ ಅಂತ ಯೂಸ್ ಮಾಡಿದೆ ಇದನ್ನ ಪ್ರೊನೌನ್ಸಿಯೇಷನ್ ಟಿಪ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಟೈಮ್ ನೀವು ಯಾರಿಗಾದ್ರೂ ಯೂಸ್ ಮಾಡ್ಬೇಕಾದ್ರೆ ಸಾರಿ ವಾಟ್ ಡಿಡ್ ಯು ಜಸ್ಟ್ ಸೇ ಅಂತ ಯೂಸ್ ಮಾಡಿ ಇದು ಯಾವುದು ನಿಮ್ಗೆ ಹೇಳೋಕ್ ಇಷ್ಟ ಇಲ್ಲದೆ ಇದ್ರೆ ಇಫ್ ಯು ಡೋಂಟ್ ವಾನ್ ಬಿ ಪ್ಲೀಸಿಂಗ್ ತುಂಬಾ ಸಿಂಪಲ್ ಆಗಿ ಸ್ಟ್ರೇಟ್ ಆಗಿ ನೀವು ಕೇಳಬೇಕು ಅಂತ ಆಸೆ ಇದ್ರೆ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಸಾರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕುಡ್ ಯು ಸೇ ದಟ್ ಅಗೇನ್ ಅಂತಾನು ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಯಾರಾದ್ರೂ ನಿಮ್ಗೆ ಹೇಳಿದಾಗ ಅದನ್ನ ರಿಪೀಟ್ ಮಾಡಿ ಕೇಳಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಈ ಎಲ್ಲಾ ಫ್ರೇಸಸ್ ನ ಯೂಸ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ನನಗೋಸ್ಕರ ಕಾಯ್ತಾ ಇರಿ ಬಾಯ್